ಫಂಡಮೆಂಟಲ್ ಡ್ಯೂಟೀಸ್ ಅಂತ ನಮಗೂ ಇರುತ್ತೆ, ಆ ಜವಾಬ್ದಾರಿಯನ್ನು ನಾವು ನಿಭಾಯಿಸಬೇಕಾಗುತ್ತೆ. ದೇಶಕ್ಕೂ ಸವಾಲುಗಳಿದ್ದಾವೆ, ಆ ಸವಾಲುಗಳನ್ನು ಯಾವ ರೀತಿ ನೋಡ್ತಾರೆ ಸರ್? ಬಹುಶಃ ನಮ್ಮ ದೇಶ ಈ ಹಿಂದೆನೂ ಈ ಥರದ ಸವಾಲುಗಳನ್ನು ನಮ್ಮದೇ ತಪ್ಪು ನಿರ್ಣಯಗಳಿಂದಲೋ ಅಥವಾ ಬೇರೆ ಬೇರೆ ಥರದ ಅಂದಾಜು ಸರಿಯಿಲ್ಲದೇನೋ ಎದುರಿಸಿದ್ದಿದೆ. ಈಗ ನೀವು ಈ ಫಾರಿನ್ ರಿಲೇಷನ್ಸ್ ಅನ್ನೋದನ್ನು ನೋಡುವಾಗ ಯಾರು ನಮ್ಮ ಆ್ಯಕ್ಚುಯಲ್ ಮಿತ್ರರು, ಯಾರು ಶತ್ರುಗಳು? ಅಭಿಷೇಕ್, ನಂಗೆ ಭಾಳ ಆಶ್ಚರ್ಯ ಅನಿಸೋದೇನು ಅಂತಂದರೆ, ಯಾವುದೇ ದೇಶಕ್ಕೂ ಫಾರಿನ್ ರಿಲೇಷನ್ಸ್ನಲ್ಲಿ ಪರ್ಮನೆಂಟ್ ಶತ್ರುಗಳು ಪರ್ಮನೆಂಟ್ ಮಿತ್ರರು ಅಂತ ಇರೋದಿಲ್ಲ. ಅದು ಯಾವಾಗ ಬೇಕಿದ್ರೂ ಬದಲಾಗಬಹುದು, ಮತ್ತು ಪ್ರತಿಯೊಂದು ರಾಷ್ಟ್ರವು ತನ್ನ ಅನುಕೂಲಕ್ಕೆ ತಕ್ಕಂತೆಯೇ ಮಿತ್ರರನ್ನು ಮಾಡ್ಕೊಳ್ಳೋದು. ನಮಗೆ ಸೌದಿ ಅರೇಬಿಯಾ ಇವತ್ತು ಒನ್ ಆಫ್ ದ ಬೆಸ್ಟ್ ಫ್ರೆಂಡ್ಗಳಲ್ಲೊಬ್ರು. ಪಾಕಿಸ್ತಾನ ನಮ್ಮ ಮೇಲೆ ತಂಟೆ ಮಾಡಿದಾಗ್ಲೂ ಕೂಡ ಪಾಕಿಸ್ತಾನವನ್ನ ಉಗಿದು ಕೂರಿಸುವಂತವ್ರು ಸೌದಿ. ಆಶ್ಚರ್ಯ ಅನ್ಸತ್ ನನಗೆ ಇವತ್ತು. ಆದ್ರೆ ಇದೇ ಸೌದಿ ಅರೇಬಿಯಾ ಒಂದ್ ಕಾಲದಲ್ಲಿ ನಮ್ಮ ವಿರುದ್ಧ ಕೆಲಸ ಮಾಡ್ತಿದ್ರು ಅಂತ ಮಾತನಾಡ್ತೀವಿ. ಈ ದೇಶದ ಪ್ರಧಾನಮಂತ್ರಿ ಹೇಳುವಂತ ಒಂದು ಮಾತಿದೆಯಲ್ಲ, ಒಂದ್ ಕಾಲದಲ್ಲಿ ಭಾರತ ಒಂದ್ ರಾಷ್ಟ್ರವಾಗಿತ್ತು ಅಷ್ಟೇ, ಆದರೆ ಇವತ್ತು ಭಾರತ ಒಂದು ಪ್ರಮುಖ ರಾಷ್ಟ್ರವಾಗಿದೆ ಗ್ಲೋಬ್ನಲ್ಲಿ ಅಂತ. ಯಾರೂ ಭಾರತವನ್ನು ಬಿಟ್ಟು ಏನನ್ನೂ ಊಹಿಸ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ ಅಂತ. ಭಾರತದ ಪಾಲಿಸಿ ಹಾಗಿದೆ. ಬಟ್ ನಮ್ಮ ಇಷ್ಟು ದಿನಗಳ ಪಾಲಿಸಿ ಹೇಗಿತ್ತು ಅಂತಂದರೆ, ಅಲಿಪ್ತ ನೀತಿಯ ಪಾಲಿಸಿ ಇತ್ತು ನಮಗೆ, ನಾನ್ ಅಲೈನ್ಮೆಂಟ್ ಪಾಲಿಸಿ. ಯಾರ ಜೊತೆಗೂ ಹೋಗಲ್ಲ, ಯಾರ ಜೊತೆಗೂ ಹೋಗಲ್ಲ ಅನ್ನೋದು ಅರ್ಥ ಇದೆಯೇನ್ರಿ ಅಭಿಷೇಕ್? ಓಕೆ, ನಮಗೆ ಯಾರು ಅನುಕೂಲವೋ ಅವ್ರ ಜೊತೆ ಹೋಗ್ತೀವಿ, ನಮಗೆ ಯಾರು ವಿರೋಧವೋ ಬಿಡ್ತೀವಿ ಅಂತ. ಅಮೆರಿಕ ನಮ್ಗೆ ಅನುಕೂಲ ಅಂದರೆ ಅಮೆರಿಕ ಜೊತೆ, ರಷ್ಯಾ ನಮ್ಗೆ ಅನುಕೂಲ ಅಂದರೆ ರಷ್ಯಾ ಜೊತೆ. ನನ್ನ ರಾಷ್ಟ್ರದ ಗೌರವ, ನನ್ನ ರಾಷ್ಟ್ರದ ಸ್ವಾಭಿಮಾನ, ನನ್ನ ರಾಷ್ಟ್ರದ ವಿಕಾಸ, ಅದು ಸರ್ವೋಚ್ಚಮ. ಅದಕ್ಕಿಂತ ಕೆಳಗಿರುವಂಥದ್ದನ್ನು ಯಾವುದೂ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಅನ್ನುವಂಥ ಒಂದು ಪ್ರೋ ಆಕ್ಟಿವ್ ಆಗಿರುವಂಥ ವಿದೇಶಾಂಗ ನೀತಿ ಇದೆಯಲ್ಲ, ಐ ಥಿಂಕ್ ಹೊಸ ಭಾರತ ಆ ದಿಕ್ಕಿನ ಕಡೆಗಿದೆ ಅಂತ. ನೀವು ಚೀನಾದ ಬಗ್ಗೆ ಮಾತಾಡಿದಿರಿ, ರಷ್ಯಾ ಇಸ್ರೇಲ್ನ ಬಗ್ಗೆ ಮಾತಾಡಿದಿರಿ, ಅಮೆರಿಕ ಜೊತೆಗಿನ ರಿಲೇಷನ್ಶಿಪ್ನ ಬಗ್ಗೆ ನಿಮ್ಮ ಟೇಕ್ ಏನು ಸರ್? ಈಗ ಬೈಡನ್ ಇದ್ದಾರೆ, ಟ್ರಂಪ್ ಪ್ರಯತ್ನ ಪಡ್ತಿದ್ದಾರೆ, ಮುಂದಿನ ರೇಸ್ನಲ್ಲಿ ಮೇ ಬಿ ಬೈಡನ್ ಅವರನ್ನು ಎದುರಾಗಬಹುದು ಅಂತ. ಅಮೆರಿಕ ದೇಶವನ್ನು ನಡೆಸ್ಕೊಳ್ತಿರುವ ರೀತಿ, ಅಮೆರಿಕದ ಬಿಸ್ನೆಸ್ ಇಂಟ್ರೆಸ್ಟ್ಗಳು ಇದೆಲ್ಲವನ್ನು ನೋಡಿದಾಗ ಮಿತ್ರನ ಸ್ಥಾನದಲ್ಲಿರುವ ರಾಷ್ಟ್ರ ಹೀಗೆ ಮುಂದುವರಿಯುವ ಸಾಧ್ಯತೆಗಳ ಬಗ್ಗೆ ನಿಮ್ಮ ಟೇಕ್? ಅಫ್ಕೋರ್ಸ್, ನೆಕ್ಸ್ಟ್ ಟ್ರಂಪ್ ಬರ್ತಾರೆ ಅನ್ನುವಂಥದ್ದು, ಟ್ರಂಪ್ 51% ವೋಟ್ ತೆಗೆದುಕೊಳ್ತಾ ಇರೋದು ನೋಡಿದ್ರೆ ಎಲ್ಲ ಕಡೆಗಳಲ್ಲೂ ಈಗಿನ ಪ್ರೀಪೋಲ್ ಸರ್ವೇಸ್ನಲ್ಲಿ ಐ ಥಿಂಕ್ ಟ್ರಂಪ್ ವಾಪಸ್ ಬರ್ತಾರೆ. ಮತ್ತು ಟ್ರಂಪ್ ಮತ್ತು ನರೇಂದ್ರ ಮೋದಿಯವರ ಅವರ ಗುಫ್ತಗು, ಅವರ ಆತ್ಮೀಯ ಮಿತ್ರತೆ ಎಂಥದ್ದು ಅಂತ ಎಲ್ರಿಗೂ ಗೊತ್ತಿದೆ. ಹಾಗಂತ ಬೈಡನ್ ಜೊತೆ ಕೆಡಿಸ್ಕೊಳ್ಳಿಲ್ಲ. ಬೈಡನ್ ಜೊತೆಗೆ ಅಥವಾ ಅಮೆರಿಕಾದೊಂದಿಗೂ ಕೂಡ ಭಾರತದ ಸಂಪರ್ಕ ಹೇಗಿದೆ ಅಂತಂದರೆ, ನಾವು ಕೆಡಿಸ್ಕೊಂಡಿಲ್ಲ, ನಾವು ಚೆನ್ನಾಗೇ ಇದ್ದೀವಿ. ಹಾಗಂತ ರಷ್ಯಾ ಜೊತೆಗೆ ವಿರೋಧ ಮಾಡ್ಕೊಂಡಿದ್ದೀವ ಇಲ್ಲ ಅಂತ. ರಷ್ಯಾಕ್ಕೂ ಆತ್ಮೀಯ ಮಿತ್ರನಾಗಿದ್ದೀವಿ, ಈ ಕಡೆ ಇದನ್ನೂ ಹ್ಯಾಂಡಲ್ ಮಾಡಬಲ್ಲಂಥ ಸಾಮರ್ಥ್ಯ ಇದೆಯಲ್ಲ. ಆ್ಯಂಡ್ ರಷ್ಯಾದಿಂದ ಆಯಿಲ್ ಅನ್ನು ತರಿಸ್ಕೊಂಡು ನಾವು ಇಂಗ್ಲೆಂಡಿಗೆ ಅದನ್ನು ರಿಫೈನ್ ಮಾಡಿ ಮಾರಾಟ ಮಾಡುವಾಗ ನಮ್ಮನ್ನು ಯಾರೂ ವಿರೋಧಿಸ್ಲಿಕ್ಕಾಗಲಿಲ್ವಲ್ಲ. ಓಕೆ, ಹೆಂಗದು ಸಾಧ್ಯವಾಯಿತು ಅಂತಂದರೆ, ದೇ ಆರ್ ಹ್ಯಾಂಡ್ಲಿಂಗ್ ಇಟ್ ಬೆಟರ್ ಅಂತ. ಸೊ ಇವತ್ತು ಅಮೆರಿಕಾದೊಂದಿಗೆ ನಮ್ಮ ರಿಲೇಷನ್ನು ನನಗನ್ಸುತ್ತೆ ಆಲ್ ಟೈಮ್ ಹೈ. ಓಕೆ, ಮಧ್ಯ ಒಂದ್ಸಲ ಸ್ವಲ್ಪ ಹಾಳಾಗೋಗಿದೆ ಅಂತ ಅನ್ನಿಸ್ತಿತ್ತು, ಅದು ಯಾವಾಗ ಪನೂನನ ವಿಚಾರಕ್ಕೆ ಬಂದಾಗ ಹಾಳಾಗೋಗಿದೆ, ಭಾರತ ಮತ್ತು ಅಮೆರಿಕಾದ ರಿಲೇಷನ್ ಪೂರ್ತಿ ಲೋ ಆಗಿದೆ ಅಂತ ಎಲ್ಲರೂ ಮಾತಾಡ್ಕೊಳ್ತಿದ್ರು. ಬಟ್ ಆಮೇಲೆ ಮತ್ತೆ ಹೆಂಗೆ ಹೈ ಆಯ್ತು ಇವತ್ತು ಅಂತಂದರೆ, ಭಾರತವನ್ನು ಬಿಟ್ಟು ಇಮ್ಯಾಜಿನ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ಬಿಲೀವ್ ಮೀ, ಜಗತ್ತಿನ ಅನೇಕ ರಾಷ್ಟ್ರಗಳಲ್ಲಿ ನಾವು ಮೋಸ್ಟ್ ಇಂಪಾರ್ಟೆಂಟ್ ವೋಟರ್ಸ್. ಓಕೆ, ಈ ದೇಶಕ್ಕೆ ಧಕ್ಕೆ ತರುವಂತ ನಿರ್ಣಯಗಳನ್ನು ತೆಗೆದುಕೊಂಡು ನೀವು ಅಲ್ಲಿನ ಎಲೆಕ್ಷನ್ ಗೆಲ್ಲೋದು ಸುಲಭ ಇಲ್ಲ. ಓಕೆ, ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಸಂಗತಿ. ಅವರೆಲ್ಲರೂ ಯೋಚನೆ ಮಾಡ್ತಾರೆ ಇದನ್ನ. ಮತ್ತು ಭಾರತದ ಪ್ರಧಾನಿ ಅವ್ರ ಜೊತೆ ಒಂದು ಹೋಲ್ಡ್ ಇಟ್ಕೊಂಡಿದ್ದಾರಲ್ಲ, ಆ ದೇಶದ ಜನರ ಜೊತೆ ಕನೆಕ್ಟ್ ಆಗ್ತಾರಲ್ಲ, ಭಾರತ ವಿದೇಶದಲ್ಲಿರುವಂತಹ ಭಾರತೀಯರ ಜೊತೆಗೆ, ಅದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಂಗೆ ಅನೇಕ ಬಾರಿ ಅನ್ಸುತ್ತೆ. ಹೀಗಾಗಿ ಭಾರತದೊಂದಿಗೆ ಅವರೆಲ್ಲರೂ ಕೂಡ ಸಹಜವಾಗಿ ಮಿತ್ರತ್ವವನ್ನು ತುಂಬಾ ಹೆಚ್ಚು ಸ್ಟ್ರಾಂಗ್ ರೀತಿಯಲ್ಲಿ ಹೊಂದಿದ್ದಾರೆ ಅಂತ ಅನ್ಸುತ್ತೆ. ಸವಾಲುಗಳ ಭಾಗವಾಗಿ ಒಂದು ಚಿಕ್ಕ ಡಿಸ್ಕ್ರಿಪ್ಷನ್ ಅನ್ನು ಕೊಡಬೇಕು. ಡೆಮೊಗ್ರಾಫಿಕ್ ಡಿವಿಡೆಂಡ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ವರ್ಕಬಲ್ ಪಾಪ್ಯುಲೇಷನ್ ಅಂತ ನೋಡಿಕೊಂಡ್ರೆ 2030 ಒಳಗಾಗಿ 1 ಬಿಲಿಯನ್ ತಲುಪುತ್ತೆ, 100 ಕೋಟಿ ತಲುಪುತ್ತೆ ಅಂತ. ಸೊ ಆ ಫೋರ್ಸ್ 2055 ನಮಗೆ ವರ್ಕಿಂಗ್ ಪಾಪ್ಯುಲೇಷನ್ ಅನ್ನು ಕೊಡುತ್ತೆ ಅಂತ. ಆದರೆ ನಮಗಿರುವ ಚಾಲೆಂಜು ಈಗ AI ಬರ್ತಾ ಇದೆ, ನಮ್ಮ ಯೂತ್ನಲ್ಲಿ 50% ಮಾತ್ರ ಎಂಪ್ಲಾಯಬಲ್ ಅನ್ನೋ ಚಾಲೆಂಜ್ ಇದೆ, ಸ್ಕಿಲ್ ಡೆಫಿಸಿಟ್ ಅನ್ನೋದಿದೆ. ಇದು ಹಾರ್ವರ್ಡ್ ಸ್ಟಡಿ ಹೇಳ್ತಿರೋದು, S&P ಗ್ಲೋಬಲ್ ಹೇಳ್ತಾ ಇರೋದು, ವರ್ಲ್ಡ್ ಬ್ಯಾಂಕ್ನ ಸ್ಟಡಿ ಪ್ರಕಾರ. 2005 ಫಿಮೇಲ್ ಲೇಬರ್ ಪಾರ್ಟಿಸಿಪೇಷನ್ 34% ಇದ್ದಿದ್ದು 2021 ಹೊತ್ತಿಗೆ 19%ಗೆ ಬಂದಿದೆ ಅಂತ. ಸೊ ಸ್ಕಿಲ್ ಎಂಪ್ಲಾಯಬಿಲಿಟಿ ಅನ್ನೋದು ಒಂದು ದೊಡ್ಡ ಚಾಲೆಂಜು ಸರ್, ನಮ್ಮ ಜನಸಂಖ್ಯೆಯನ್ನು ನೋಡಿಕೊಂಡಾಗ. ಸೊ ಅದರ ಬಗ್ಗೆ ದೇಶ ಯಾವ ರೀತಿ ಆ ಪ್ರಾಬ್ಲಮ್ಗೆ ಆನ್ಸರ್ ಅನ್ನು ಹುಡುಕೊಳ್ತಿದೆ ಅಂತ ನಿಮಗೆ ಅನ್ಸುತ್ತೆ? ಆಪರ್ಚುನಿಟೀಸ್ ಜಾಸ್ತಿ ಆದರೆ ನಾನು ಬೇರೆ ದಿಕ್ಕಲ್ಲಿ ಹೇಳ್ತಿದ್ದೀನಿ. ಒಂದು, ಸ್ಕಿಲ್ ಅನ್ನು ಡೆವಲಪ್ ಮಾಡಿ ಆಪರ್ಚುನಿಟಿ ಕೊಡೋದು. ಎಸ್, ಸ್ಕಿಲ್ ಡೆವಲಪ್ ಆದವರಿಗೆ ಆಪರ್ಚುನಿಟಿ ವ್ಯವಸ್ಥೆ ಮಾಡಿ. ಎರಡನೇದು, ಆಪರ್ಚುನಿಟಿ ಜಾಸ್ತಿ ಕ್ರಿಯೇಟ್ ಮಾಡಿದರೆ ಅದಕ್ಕೆ ಬೇಕಾಗಿರುವಂಥ ಸ್ಕಿಲ್ ಅನ್ನು ಸಮಾಜ ತಂತಾನೆ ರೂಢಿಸ್ಕೊಳ್ಳುತ್ತೆ ಅಂತ. ಈ ದೇಶದ ದೊಡ್ಡ ಪ್ರಾಬ್ಲಮ್ ಏನು ಅಂತಂದರೆ, ಕಳೆದ 75 ಈ ಥರದ ಆಪರ್ಚುನಿಟಿನ ಕ್ರಿಯೇಟ್ ಮಾಡೋ ಪ್ರಮೇಯವೇ ಇರಲಿಲ್ಲ. ಸ್ಕಿಲ್ ಇರುವಂಥ, ಟ್ಯಾಲೆಂಟ್ ಇರುವಂಥ IITians ಎಲ್ಲಿಗೆ ಹೋಗ್ತಾರೆ?
ಯಾಕೆ ವಿದೇಶಕ್ಕೆ ಹೋಗ್ತಾರೆ? ಯಾಕಂದ್ರೆ ದೇರ್ ಆರ್ ನೋ ಆಪರ್ಚುನಿಟೀಸ್ ಇಂಡಿಯಾ ಅಂತ. ಆದ್ರೆ ಇವತ್ತು ಆಪರ್ಚುನಿಟೀಸ್ ಕ್ರಿಯೇಟ್ ಆಗ್ತಿದೆಯಲ್ಲ ಜಗತ್ತಿಗೆ. ಭಾರತ ಒಂದು ಮಾರ್ಕೆಟ್ ಅಷ್ಟೇ ಅಲ್ಲದೆ ಮೇಡ್ ಇನ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ ಅನ್ನುವಂಥ ಕಲ್ಪನೆಯ ಅಡಿಯಲ್ಲಿ ಇಲ್ಲಿಗೆ ಬಂದು ಇಲ್ಲಿಂದ ಮಾಡಿ ಎಕ್ಸ್ಪೋರ್ಟ್ ಮಾಡುವಂಥ ಪರಿಕಲ್ಪನೆಗಳು ಬಂದ ನಂತರ ಇವತ್ತು ಇಲ್ಲಿ ಸಹಜವಾಗಿ ಸ್ಕಿಲ್ ಡೆವಲಪ್ ಆಗುತ್ತೆ. ಇದು ಭಾರತಕ್ಕೆ ಮಾತ್ರ ಅಲ್ಲ, ಚೀನಾಕ್ಕೂ ಆಗುತ್ತೆ, ಅಮೆರಿಕಾಕ್ಕೂ ಆಗುತ್ತೆ, ರಷ್ಯಾಕ್ಕೂ ಆಗುತ್ತೆ, ಎಲ್ಲ ಕಡೆಗಳಲ್ಲೂ ಏಕಕಾಲಕ್ಕೆ ಬೀದಿಗೆ ಬರ್ತಾರೆ. ಆದರೆ ಆ ಟೈಮ್ನಲ್ಲಿ ಎಐನ ರೇಸ್ನಲ್ಲಿ ಯಾರು ಮುಂಚೂಣಿಯಲ್ಲಿರ್ತಾರೋ ಅವರು ಜಗತ್ತಿನ ಎಐ ಹ್ಯಾಂಡಲ್ ಮಾಡುವಂತ ಜವಾಬ್ದಾರಿನ ಪಡ್ಕೊಳ್ತಾರೆ. ನನ್ಗನ್ಸುತ್ತೆ ಚೀನಾ ನಮಗಿಂತ ಬಹಳ ಮುಂದೆ ಇದೆ. ನಾನು ಇಲ್ಲ ಅಂತ ಹೇಳೋದಿಲ್ಲ, ನಾನು ಎಲ್ಲದರಲ್ಲೂ ನಾವೇ ಮುಂದಿದ್ದೀವಿ ಅಂತ ಹೇಳುವಂತ ಮೂರ್ಖತನ ಏನು ಹೇಳೋದಿಲ್ಲ. ಆದರೆ ಚೀನಾ ನಮಗಿಂತ ಬಹಳ ಮುಂದಿದೆ. ಆದರೆ ಜಗತ್ತಿಗೆ ಚೀನಾಕ್ಕಿಂತ ಹೆಚ್ಚು ಭರವಸೆ ನಮ್ಮ ಮೇಲಿದೆ. ಹಿಂಗಾಗಿ ಈ ಭರವಸೆಯನ್ನು ನಾವು ಡಿವಿಡೆಂಟ್ ಆಗಿ ಯೂಸ್ ಮಾಡ್ಕೊಳ್ಳಿಕ್ಕೆ ಆಯ್ತು ಅಂತಂದ್ರೆ ಅದನ್ನು ಅಸಲಾಗಿ ಬಳಸ್ಕೊಳ್ಳಿಕ್ಕೆ ಸಾಧ್ಯ ಆಯ್ತು ಅಂದ್ರೆ ಅದನ್ನು ಬಳಸ್ಕೊಂಡು ಈ ದಿಕ್ಕಲ್ಲಿ ಮುನ್ನುಗ್ಗಬೇಕು. ಮತ್ತು ಈ ದೇಶದ ಪ್ರಧಾನಿ ತುಂಬಾ ವ್ಯವಸ್ಥಿತವಾಗಿ ಈ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅವರು ಟೆಕ್ನಾಲಜಿಕಲಿ ಬಹುಶಃ ನನಗನ್ಸುತ್ತೆ ಈ ದೇಶ ಇಷ್ಟು ಅಗ್ರೆಸಿವ್ ಪ್ರಧಾನಿಯನ್ನ ಹಿಂದೆಂದೂ ಕಂಡಿರಲಿಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.